ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಚೆನ್ನೈಗೆ ಅಮಿತ್ ಶಾ ಹೋಗ್ತಿದ್ದಂತೆ ಕರೆಂಟ್ ಕಟ್ ಉದ್ದೇಶ ಪೂರ್ವಕವಾಗಿ ಕರೆಂಟ್ ಕಟ್ ಮಾಡಲಾಯ್ತಾ ಏನಿದು ಪವರ್ ಪಾಲಿಟಿಕ್ಸ್ ಬಿಜೆಪಿ ಡಿಎಂಕೆ ವಾದವೇನು ತಮಿಳುನಾಡಲ್ಲಿ ರಾಜಕಾರಣ ದಿನೇ ದಿನೇ ರಂಗೇರ್ತಾ ಇದೆ ಜೋರಾಗ್ತಾ ಇದೆ ಲೋಕಸಭಾ ಚುನಾವಣೆ ಸಮೀಪ ಆಗ್ತಾ ಅಂತೆ ಕೇಂದ್ರ ಸರ್ಕಾರ ಜೊತೆಗೆ ಬಿಜೆಪಿ ಅತಿ ಹೆಚ್ಚು ಒಂದು ಗಮನವನ್ನು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಗಮನವನ್ನು ತಮಿಳುನಾಡಿಗೆ ಕೊಡ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನಾವು ಹಿಂದೆ ಮಾತನಾಡಿದ್ವಿ ನರೇಂದ್ರ ಮೋದಿಯವರು ಕೂಡ ಈ ಬಾರಿ ತಮಿಳುನಾಡಿನಿಂದ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಸುದ್ದಿ ಮತ್ತೊಂದು ಈ ಬಾರಿ ಅಥವಾ ಮುಂದಿನ ಬಾರಿ ಈ ಬಾರಿ ಅಂತ ಹೇಳಿಲ್ಲ ಮುಂದಿನ ದಿನಗಳಲ್ಲಿ ತಮಿಳ್ನಾಡಿನವರು ಪ್ರಧಾನಿ ಆಗ್ತಾರೆ ಅಂತ ಅಮಿತ್ ಶಾ ಹೇಳಿದರು ಸೊ ಹೀಗಾಗಿ ತಮಿಳ್ನಾಡು ಮೇಲೆ ಬಿ ಜೆ ಪಿಗೆ ವಿಶೇಷವಾದ ಪ್ರೀತಿ ಆಸಕ್ತಿ ಬಂದಂತೆ ಕಾಣಿಸ್ತಾ ಇದೆ ಸೊ ಹೀಗೆ ವೆಲ್ಲೂರಿನಲ್ಲಿ ಮಾತಾಡಬೇಕಾದ್ರೆ ಈ ಒಂದು ಮಾತನ್ನು ಹೇಳಿದರು ಅಮಿತ್ ಶಾ ಆದರೆ ಇದಕ್ಕೂ ಮುನ್ನ ಅವರೇನು ಚೆನ್ನೈಗೆ ಬಂದಿದ್ರು ಶನಿವಾರ ರಾತ್ರಿ ಒಂಬತ್ತುವರೆ ಸಮ ಸುಮಾರಿಗೆ ಚೆನ್ನಾಗಿ ಬಂದಿದ್ರು ಈ ವೇಳೆ ಅಮಿತ್ ಶಾ ಚೆನ್ನೈ ಏರ್ಪೋರ್ಟಿಂದ ಹೊರಗಡೆ ಬರ್ತಾ ಇದ್ದಂತೆ ಕರೆಂಟ್ ಕಟ್ ಆಯಿತು ಎಲ್ಲ ಬೀದಿ ದೀಪಗಳು ದೀಪಗಳು ಆಫ್ ಆದವು ಇದೇನು ಇದು ದೇಶದ ಗೃಹ ಮಂತ್ರಿ ಬಂದಾಗ ಬೀದಿ ದೀಪಗಳು ಕರೆಂಟ್ ಕಟ್ ಆಗುತ್ತೆ ಲೈಟ್ ಆಫ್ ಆಗುತ್ತೆ ಅಂದರೆ ಇದು ಭದ್ರತಾ ಲೋಪ ಅಲ್ವಾ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಸ್ಟಾಲಿನ್ ಸರ್ಕಾರ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದೆ ಅಮಿತ್ ಶಾ ಬಂದಾಗ ಚೆನ್ನೈಗೆ ಕರೆಂಟ್ ಕಟ್ ಮಾಡಿದೆ ಪವರ್ ಪಾಲಿಟಿಕ್ಸನ್ನು ಶುರು ಮಾಡಿದೆ ಡಿ ಎಂ ಕೆ ಅಂತ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ಅವರು ಹಾಕಿದ್ದಾರೆ ಜೊತೆಗೆ ಇಂಧನ ಸಚಿವರ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಇಂಧನ ಸಚಿವರು ಇದಕ್ಕೆ ಸ್ಪಷ್ಟನೆ ಕೊಡಬೇಕು ರಾಜೀನಾಮೆಯನ್ನು ಕೊಡಬೇಕು ಅಂತ ಬಿ ಜೆ ಪಿ ಒತ್ತಾಯವನ್ನು ಆಗ್ರಹವನ್ನು ಮಾಡಿದೆ ಆದರೆ ಮ್ಯಾಟ್ರ್ ಏನಪ್ಪ ಅಂದರೆ ಇದಕ್ಕೆ ಡಿ ಎಮ್ ಕೆ ವಕ್ತಾರರು ಅಥವಾ ಡಿ ಎಮ್ ಕೆ ಪಕ್ಷ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಕಳೆದ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಅತಿ ಹೆಚ್ಚು ಸೆಖೆ ಜಾಸ್ತಿ ಆಗಿದೆ ಚೆನ್ನೈನಲ್ಲಿ ಹೀಗಾಗಿ ಬೆಳಗ್ಗೆ ಹೊತ್ತು ಜಾಸ್ತಿ ಪವರ್ ಕನ್ಸಂಪ್ಷನ್ನು ಕರೆಂಟ್ನ ಬಳಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಆ್ಯಸ್ ಯೂಶುವಲ್ ಆಗಿ ಇದು ಲೋಡ್ ಶೆಡ್ಡಿಂಗು ಕರೆಂಟ್ ಪವರ್ ಕಟ್ ಆಗಿದೆ ಒಂದು ಅರ್ಧ ಗಂಟೆ ಅಷ್ಟೇ ಇದರಲ್ಲಿ ರಾಜಕೀಯ ಉದ್ದೇಶ ಏನಿಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಅಮಿತ್ ಶಾ ಅವರು ಬಂದರು ಅನ್ನೋ ಕಾರಣಕ್ಕಾಗಿ ಕರೆಂಟ್ ಕಟ್ ಮಾಡಿಲ್ಲ ಬಿ ಜೆ ಪಿ ಇದನ್ನು ರಾಜಕಾರಣ ಮಾಡ್ತಾ ಇದೆ ನಿಮಗೆ ಡೌಟ್ ಇದ್ದರೆ ಸಿ ಬಿ ಐ ತನಿಖೆ ಬೇಕಾದರೆ ಮಾಡಿಸಿ ಇದನ್ನು ಕೂಡ ಅಂತ ಡಿ ಎಮ್ ಕೆ ಪಕ್ಷ ಹೇಳ್ತಾ ಇದೆ ಅಂದರೆ ಅರ್ಧ ಗಂಟೆ ಕರೆಂಟ್ ಕಟ್ ಆಗಿದ್ದು ಯಾಕೆ ಸಿ ಬಿ ಐ ತನಿಖೆ ಕೊಡಿ ನೀವೇನೇ ನಿಮ್ಮದೇ ಸರ್ಕಾರ ಅಲ್ವಾ ನೀವೇ ತನಿಖೆ ಮಾಡಿಸಿ ಅಂತ ಹೇಳ್ತಾ ಇದೆ ಸೊ ಇದಕ್ಕಿಂತ ಮುನ್ನ ಬಿ ಜೆ ಪಿ ನಾಯಕರು ಇದನ್ನು ತನಿಖೆ ಆಗಬೇಕು ಅಂತ ಒತ್ತಾಯಿಸಿದರು ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಕೃತ್ಯ ಪವರ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಹೀಗಾಗಿ ಇದನ್ನ ತನಿಖೆ ಮಾಡಿ ಅಂತ ಬಿ ಜೆ ಪಿ ನಾಯಕರು ಒತ್ತಾಯವನ್ನು ಮಾಡಿದರು ಅದಕ್ಕೆ ಡಿ ಎಮ್ ಕೆ ನಾಯಕರು ನೀವೇ ಮಾಡಿಸಿ ಸಿ ಬಿ ಐ ತನಿಖೆನೇ ಆಗಲಿ ಬಿಡಿ ಅಂತ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಬಿ ಜೆ ಪಿ ವರ್ಸಸ್ ಡಿ ಎಮ್ ಕೆ ಜಗಳ ಆಗ್ತಾಯಿದೆ ಪವರ್ ವಿಚಾರವಾಗಿ ಪವರ್ ಪಾಲಿಟಿಕ್ಸ್ ವಿಚಾರವಾಗಿ ಸೊ ಇದಕ್ಕೆ ವಿದ್ಯುತ್ ಮಂಡಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಅದೇನಪ್ಪ ಅಂದರೆ ಗ್ರಿಡ್ನಿಂದ ಐ ಟೆನ್ಷನ್ನು ಟು ತರ್ಟಿ ಕೆ ವಿ ಪೂರೈಕೆ ತಂದು ಸಮರ್ಪಕ ಏನೋ ಸಂಪರ್ಕ ಕಡಿತ ಆಗಿತ್ತು ಹೀಗಾಗಿ ವಿದ್ಯುತ್ತನ್ನು ರಿಪೇರಿ ಮಾಡೋದಕ್ಕೆ ಈ ಒಂದು ವಿದ್ಯುತ್ ನಿಲುಗಡೆ ಮಾಡಲಾಗಿತ್ತು ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶನಿವಾರ ರಾತ್ರಿ ಒಂಬತ್ತು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ವಿದ್ಯುತ್ ಸಂಪರ್ಕ ಅಡಚಣೆ ಉಂಟಾಗಿತ್ತು ಇದರಲ್ಲಿ ಯಾವುದೇ ರೀತಿಯ ಉದ್ದೇಶಪೂರ್ವಕವಾಗಿ ಅಥವಾ ದುರೈ ದುರುದ್ದೇಶ ಮಾಡಿಲ್ಲ ಅಂತ ವಿದ್ಯುತ್ ಏನು ಮಂಡಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಏನೇ ಆಗಲಿ ತಮಿಳ್ನಾಡಿನಲ್ಲಿ ಪವರ್ ಪಾಲಿಟಿಕ್ಸ್ ಈ ವಿಚಾರವಾಗಿ ಚರ್ಚೆ ಜೋರಾಗ್ತಾ ಇದೆ ಉದ್ದೇಶಪೂರ್ವಕವಾಗಿ ಅಮಿತ್ ಶಾ ಬಂದಾಗ ಪವರ್ ಕಟ್ ಮಾಡಿದ್ರ ಅಂತ ಅದಾದಮೇಲೆ ವೆಲ್ಲೂರಲ್ಲಿ ಮಾತನಾಡಿದಂಥ ಅಮಿತ್ ಶಾ ವೆಲ್ಲೂರು ಪ್ರೋಗ್ರಾಮ್ ಹೋದು ನೆಕ್ಸ್ಟ್ ಬ ಸಂಡೇ ಪ್ರೋಗ್ರಾಮಲ್ಲಿ ಹೋಗಿ ಮಾತನಾಡಿದರು ಸಾಕಷ್ಟು ಅಟ್ಯಾಕ್ ಮಾಡಿದ್ರು ಡಿ ಎಮ್ ಕೆ ವಿಚಾರವಾಗಿ ಬಟ್ ಈ ವಿಚಾರ ಮಾತಾಡಲಿಲ್ಲ ಅವರು ಪ್ರಧಾನಿ ಆಗ್ತಾರೆ ತಮಿಳಿಗರು ಅನ್ನೋ ಒಂದು ವಿಚಾರವನ್ನು ಪ್ರಸವ ಮಾಡಿದ್ರು ಇಡೀ ದೇಶದ ರಾಜಕಾರಣ ಈಗ ತಮಿಳ್ನಾಡಿನ ರಾಜಕಾರಣದ ಬಗ್ಗೆ ಚರ್ಚೆ ಆಗ್ತಾ ಅಮಿತ್ ಶಾ ಪವರ್ ಕಟ್ಟು ಅಮಿತ್ ಶಾ ಹೋಗಿದ್ದು ತಮಿಳು ಪ್ರಧಾನಿ ಆಗ್ತಾರ ನರೇಂದ್ರ ಮೋದಿ ತಮಿಳುನಾಡಿನ ಸ್ಪರ್ಧೆ ಮಾಡ್ತಾರೆ ಸೆಂಗೋಲ್ ಪ್ರತಿಷ್ಠಾಪನೆ ಎಲ್ಲ ಕೂಡ ತಮಿಳುನಾಡು ಮಯ ತಮಿಳು 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 ಮಯ ಆಗ್ತಾಯಿದೆ ರಾಷ್ಟ್ರ ರಾಜಕಾರಣ ಅನ್ನೋ ಚರ್ಚೆ ನಿಮ್ಮ ಪ್ರಕಾರ ಅಮಿತ್ ಶಾ ಹೋದಾಗ ಉದ್ದೇಶಪೂರ್ವಕವಾಗಿ ಕರೆಂಟ್ ಕಟ್ ಮಾಡಿದ್ರು ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಇದು ಕನ್ನಡಿಗರ ಧ್ವನಿ ತರಕಾರಿಗಳನ್ನ ತಗೋಬೇಕಾದ್ರೇನೆ ಅವಳುದು ತೂಗಿ ತಗೋತೀವಿ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್